ತುಂಬಾ ದಾಹ ಆಗ್ತಿದೆ, ಕುಡಿಯಕ್ ನೀರು ಸಿಗಲ್ವ ಇಲ್ಲಿ? ಯಾರು ಕೊಟ್ರು? ಸಂಸಾರ ಮಾಡ್ತಾ ಮಾಡ್ತಾ ಒಂದ್ ಫೈನ್ ಡೇ ತಿಕ್ಕಿಡಿದ್ರೆ ಅದನ್ನ ಸರಿ ಮಾಡ್ಕೊಳಕ್ಕೆ ದುಡ್ಡು ಬೇಕಲ್ವಾ? ನಾನ್ ಪೊಲೀಸ್ ಆಗಿ ದುಡಿಯೋ ಸಂಬಳ ಅದಕ್ಕೆಲ್ಲ ಸಾಕಾಗಲ್ಲ ಸ್ವೀಟಿ. ಇದಕ್ಕೇನ್ ಕಮ್ಮಿ ಇಲ್ಲ, ಮೊದ್ಲು ಪೊಲೀಸ್ ಆಗು, ಆಮೇಲೆ ಪೊಲೀಸ್ ಸಂಬಳದ ಬಗ್ಗೆ ಮಾತಾಡುವಂತೆ. ನೀನು ನನ್ ಕಿಂಡಲ್ ಮಾಡಂಗಾಗ್ಬಿಟ್ಟ ಆಗ್ತೀನಿ ಕಣೆ, ನಾನು ಪೊಲೀಸ್ ಆಗೇ ಆಗ್ತೀನಿ. ನನ್ನ ಸೆಲೆಕ್ಟ್ ಮಾಡೋ ಆಫೀಸರ್ ಒಬ್ಬ ಸತ್ತೋಗ್ಬಿಡಿ ತಡಿ, ಲಂಚ ಲಂಚ ಅಂತ ಸಾಯ್ತಾನೆ. ಬಾ ಜಾಗ ಸಿಕ್ತಿ, ಇಬ್ರು ಕುತ್ಕೊಳ್ಳೋಣ. ಅದ್ ಎಷ್ಟೋ ಲಂಚ ಹೇಳ್ಬಿಡೋ, ಬೇಕಾದ್ರೆ ನಾನೇ ನಮ್ಮಪ್ಪನ್ಗೆ ಹೇಳಿ ಇಸ್ಕೊಟ್ಬಿಡ್ತೀನಿ. ಆಮೇಲೆ ಬೇಗ ಪೊಲೀಸ್ ಆಗಿ ನನ್ನ ಮದ್ವೆ ಆಗ್ಬಿಡು. ನನಗೆ ಲೈನ್ ಹೊಡಿತಾ ಇರೋ ಹುಡುಗರ ಕಾಟ ಜಾಸ್ತಿ ಆಗೋಗಿದೆ. ಅದು ಅಲ್ದೆ 30 ವರ್ಷ ಆದ್ಮೇಲೆ ಮದ್ವೆ ಆದ್ರೆ ಮಕ್ಕಳಾಗೋದು ಕಷ್ಟ ಅಂತೆ. ಹೌದಾ? ನೋಡು, ಈ ನನ್ ಮಗ ಆಫೀಸರ್ ನಾನ್ ಪೊಲೀಸ್ ಆಫೀಸರ್ ಆಗಕ್ಕೆ ಪ್ರಾಬ್ಲಮ್ ಮಾಡ್ತಾರದಲ್ದೆ ನನ್ ಮದುವೆಗೂ ಪ್ರಾಬ್ಲಮ್ ಮಾಡ್ತಿದ್ದಾನೆ. ಹೇಯ್, ಇವ್ರಿಗೆಲ್ಲ ಬಾಸ್ ಹೋಮ್ ಮಿನಿಸ್ಟರ್ ಇರ್ತಾನೆ, ಅವ್ರ ಹತ್ರ ಇವನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ನನ್ ಪೊಲೀಸ್ ಕೆಲ್ಸಕ್ಕೆ ಇಟ್ಸ್ಕೊಂಡ್ಬಿಟ್ರೆ. ಸರಿ, ಅದು ಒಂದ್ ಕೆಲ್ಸ ಆಗೋಗ್ಲಿ ನಡಿಯಪ್ಪ. ಅವನಿಗೆ ಯಾವಾಗ್ಲೂ ಪ್ರಮೋಷನ್ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ, ಅದಕ್ಕಾಗಿ ಒದ್ದಾಡ್ತಿದ್ದಾನೆ ಅಷ್ಟೇ. ಯಾಕೆ ಹೆದರ್ಕೋತಾ ಇದ್ಯಾ? ಹೆದರ್ ಕೆಳಗಡೆ ಮತ್ತೆ ಇದಕ್ಕೆ ಅರ್ಜೆಂಟು, ಹಂಗಂತ ಈ ಜಾಗ ಬಿಟ್ರೆ ಪೊಲೀಸ್ ಕೆಲ್ಸನೂ ಸಿಗಲ್ಲ. ನೋಡು, ಪೊಲೀಸ್ ಕೆಲ್ಸಕ್ಕೋಸ್ಕರ ಮೂತ್ರ ತ್ಯಾಗ ಎಲ್ಲ ಮಾಡ್ತಾ ಇದ್ದೀನಿ. ಏನ್ ಅರಬ್ನಲ್ಲಿ ಸಿಗೋ ಪೆಟ್ರೋಲ್ ತ್ಯಾಗ ಮಾಡ್ದಂಗೆ? ಹ್ಮ್ ಕಣೆ, ನೋಡ್ತಾ ಇದ್ರಿಂದ ಗಾಡಿ ಓಡಿಸೋದ್ ಕಂಡು ಹಿಡ್ದೇ ಹಿಡಿತೀನಿ. ಹೋಮ್ ಮಿನಿಸ್ಟರ್ ಬಂದ್ರು. ಈಗ ಸಿಎಂ ಬರ್ಲಿಕ್ಕೆ ಹೇಳಿದರೆ ಇವರಿಗೆಲ್ಲ ನಾಳೆ ಬರ್ಲಿಕ್ಕೆ. ಸರ್ ನಮಸ್ಕಾರ ಸರ್. ಸರ್ ನನ್ನ ಹೆಸರು ವಿಕ್ರಮ್ ಅಂತ ಸರ್. ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಸರ್, ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ. ನೋಡಿ, ಪೊಲೀಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅಂತಿರೋ ಪೊಲೀಸ್ ಟ್ರೈನಿಂಗ್ ತಗೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನನ್ನ ಕೇಳಿದ್ರೆ ನಾ ಏನ್ ಮಾಡೋಕ್ಕಾಗತ್ತೆ? ಕರೆಕ್ಟ್ ಅಲ್ಲ ಸರ್? ಸರ್ ನೀವ್ ಹೇಳಿದಲ್ಲ ಕರೆಕ್ಟೇ ಸರ್, ಆದ್ರೂ ಒಂದ್ಸತಿ ಫೈಲ್ ಅಲ್ಲಿ. ಅಲ್ಲ ಅಲ್ಲ ಸರ್, ಸರ್ 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 ವಿಕ್ರಮ್ ಸರ್. ಧೂಳು ಎಬ್ಸೋದು ಅಂದ್ರೆ ಇದೇನಾ? ಏಯ್ ಏನ ಹೇಳ, ನಾನು ಪೊಲೀಸ್ ಆದ್ರೂ ಇಷ್ಟು ಸಂತೋಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕಣೆ. ಅಬ್ಬ, ಆನಂದವೋ ಆನಂದ. ಅಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ದಕ್ಕೆಲ್ಲ ಕರೆಕ್ಟ್ ಅಂದ್ಬಿಟ್ ಬಂದ್ಯಲ್ಲ, ಮುಂದೇನ್ ಕತೆ? ಥೂ ಹಾಳಾದ್ದು, ಇದರಿಂದ ಅಪ್ಪನ ಹತ್ರ ಸರಿಗೆ ಮಾತಾಡೋಕ್ಕೂ ಆಗ್ಲಿಲ್ಲ, ಪಾಪ ಬ್ಯುಸಿ ಇದ್ರು ಅಂತ ಅನ್ಸುತ್ತೆ. ನಾನು ಹೇಳಿದ್ರೆ ಕೇಳ್ತ್ಯಾ? ಏನ್ ಹುಡುಗಾಟನ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡೋದು ಅಂದ್ರೆ? ಹುಡುಗಾಟನೇ ಹೇಳಿದ್ರೆ ಕಿರ್ಚ್ಕೋಬೇಡಿ. ಯಾರು ನೀನು, ಇಲ್ಲೇನ್ ಮಾಡ್ತಾ ಇದೀಯ? ಸರ್ ನಾನ್ ಯಾವ ಟೆರರಿಸ್ಟ್, ನ್ಯಾಕ್ಸಲೇಟು, ಭೂತ, ಆತ್ಮ ಏನೂ ಅಲ್ಲ ಸರ್. ಟೈಮ್ ಇವಾಗ 3 ಗಂಟೆ ಆಗಿದೆ, ಸೊ ಇವತ್ ಬೆಳಿಗ್ಗೆ ಅಂತ ಹೇಳಕ್ಕಾಗಲ್ಲ. ನೆನ್ನೆ ಬೆಳಿಗ್ಗೆ ಫ್ಲಾಶ್ ಬ್ಯಾಕ್ ಹೋಗಿ ಸರ್, ನಾನು ಪೊಲೀಸ್ ಆಗ್ಬೇಕು ಅಂತ ನಿಮ್ಮ ಹತ್ರ ಫೈಲ್ ತಗೊಂಡ್ಬಂದಿದ್ದೆ. ಅದಕ್ಕೆ ನಾ ಹೇಳಿದ್ನಲ್ಲ ಏನ್ ಮಾಡ್ಬೇಕು ಅಂತ. ಸರ್ ನೀವ್ ಹೇಳಿದ್ರಿ ಸರ್, ನಾನು ಅಪ್ಲಿಕೇಶನ್ ಎಲ್ಲ ಹಾಕ್ತಿದ್ದೀನಿ, ಟ್ರೈನಿಂಗ್ ಎಲ್ಲ ಹೋಗ್ತಾನೆ ಇರ್ತೀನಿ, ಆದ್ರೆ ಸೆಲೆಕ್ಟ್ ಮಾತ್ರ ಆಗಲ್ಲ ಸರ್. ಯಾಕೆ? ಈ ಲಂಚ, ಅದು ಈ ಲಂಚದ ಮ್ಯಾಟರ್ ಸರ್. ಅದೇನು ದೊಡ್ಡ ವಿಷಯ ಅಲ್ಲ ಸರ್, ನನ್ನ ಡೌಗ್ ಹೇಳ್ಬಿಟ್ರೆ ಟಪಕ್ ಅಂತ ಬಂದ್ಬಿಡುತ್ತೆ, ನಾನು ಪೊಲೀಸ್ ಆಫೀಸರ್ ಆಗ್ಬಿಡ್ತೀನಿ. ಆದ್ರೆ ಒಂದು ಸಲ ಈ ಲಂಚ ಕೊಟ್ಟಾದ್ಮೇಲೆ ಆ ಲಂಚನ ಹೇಗಾದ್ರೂ ಮಾಡಿ ರಿಕವರ್ ಮಾಡ್ಕೊಂಡು ಸುಮ್ಮನಾಗ್ಬೋಣ ಅಂತ ಮೈಂಡ್ಗೆ ಬಂದ್ಬಿಡುತ್ತೆ. ಒಂದ್ ಸರ್ತಿ ಲಂಚದ ರುಚಿ ಕಂಡ್ಮೇಲೆ ಅದು ಹೋಗುತ್ತೆ ಸರ್. ನನ್ ಪ್ರಕಾರ ಈ ಲಂಚ ಅನ್ನೋದು ಏಡ್ಸ್ ರೋಗ ಇದ್ದಂಗೆ, ಬರುತ್ತೆ ಹೋಗಲ್ಲ. ಏನಂತೀರಾ ಸರ್? ಜಾಸ್ತಿ ಮಾತಾಡ್ಬಿಟ್ನಾ ಸರ್? ಫಸ್ಟ್ ಆಫ್ ಆಲ್, ನಿಮ್ಮ ಪರ್ಸನಲ್ ರೂಮಲ್ಲಿ ಹಿಂಗೆ ಎಂಟ್ರಿ ಕೊಟ್ಟಿದ್ದೇ ತಪ್ಪು.
ಅದ್ರ ಮಧ್ಯೆ ಈ ಮಿಡ್ ನೈಟ್ ಭಾಷಣ ಎಲ್ಲ ಬೇಕಂತ ನಿಮ್ಮ ಕಣ್ಣು ಕ್ಯಾಕ್ರ ಸುಗಿತಾ ಇದೆ ಸರ್. ನಾನು ಹೇಳಕ್ ಬಂದಿರೋದು ಇಷ್ಟೇ ಸರ್, ನನಗೆ ಲಂಚ ಕೊಟ್ಟು ಪೊಲೀಸ್ ಆಗಿ ಬೆಲ್ಟ್ ಕಿತ್ತೋಗೋ ಥರ ಹೊಟ್ಟೆ ಬರ್ಸ್ಕೊಳಕ್ ಇಷ್ಟ ಅಲ್ಲ ಸರ್. ಜನಗಳಿಗೆ ಪೊಲೀಸ್ ಪವರ್ ಅಂದರೆ ಏನಂತ ತೋರಿಸ್ಬೇಕು ಸರ್, ಆ ಥರ ಪೊಲೀಸ್ ಆಗಬೇಕು ಅಂತ ಇಷ್ಟ ಸರ್. ಸರ್ ನೋಡಿ ಸರ್, ದಯವಿಟ್ಟು ನೋಡಿ ಸರ್, ನೋಡಿ ಸರ್, ರನ್ನಿಂಗಲ್ಲಿ ಫಸ್ಟು, ಜಂಪಿಂಗಲ್ಲೂ ಫಸ್ಟು, ಸರಿ ಫಿಸಿಕಲಿ ಸೂಪರ್ ಸರ್, ಹೈಟು ಓಕೆ ಸರ್. ಸರ್ ಇದೆಲ್ಲ ಏನು ಕೊಡ್ತಾರೆ ಬಿಡಿ ಸರ್, ಸರ್ ಫುಲ್ಲು ಟೈಟ್ ಸೆಕ್ಯೂರಿಟಿ ಅವರು ನಿಮ್ಮ ಮನೆಗೆ ಈ ಹೊತ್ತಿನಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದರೆ ನನ್ನ ಮೀಟರ್ ಬಗ್ಗೆ ನೀವು ಯೋಚನೆ ಮಾಡಿ ಸರ್. ಸಾರಿ ಸರ್. ಅಂತ ರಫ್ ಟಫ್ ಕ್ಯಾಂಡಿಡೇಟ್ ಯಾರಾದರೂ ಇದ್ದಾರಾ? ಯು ಆರ್ ಸೆಲೆಕ್ಟೆಡ್ ಸರ್. ಏ ಶೇಖರ್ ಸರ್, ಇವನ್ನ ನೋಡಿದ್ರ, ಇವನ್ ಎರಡ್ ಸಲ ಟ್ರೈ ಮಾಡಿದ್ರು ಪೊಲೀಸ್ ಅಪಾಯಿಂಟ್ ಆಗಿಲ್ಲ ಅಂತ ಇವನಿಗೆ ಹುಚ್ಚಿಡಿದು ಬಿಟ್ಟಿದೆ. ಪೊಲೀಸ್ ಡ್ರೆಸ್ ಹಾಕೊಂಡು ಹೇಗ್ ಓಡಾಡ್ತಾ ಇದ್ದಾನೆ ನೋಡಿ. ಲೈ ಈಗ ಯೂನಿಫಾರ್ಮ್ ಹಾಕೊಂಡು ಓಡಾಡೋದು ದೊಡ್ಡ ಅಫೆನ್ಸ್ ಕಣೋ. ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ತಿಕ್ಕಲ್ ನನ್ನ ಮಗನೇ, ಕೇಳೋ ಬಡ್ಡಿ ಮಗನೇ. ಹಾಗಂತ ನಮ್ಗೆ ಹೇಳಕ್ಕಾಗಲ್ಲ ಸರ್. ಈಗ ಪೋಸ್ಟ್ ಅಲ್ಲಿ ನೀವು ನನಗಿಂತ ಸೀನಿಯರ್, ಈಗ ನಾನು ಪೊಲೀಸು ನೀವು ಪೊಲೀಸು, ಸೊ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಲೈ ನಿನ್ನ ಪೊಲೀಸ್ ಅಂತ ಯಾವನ ಹೇಳಿದ್ರು? ಓ ನಿಮ್ಗಿನ್ನು ಕಮಿಷನರ್ ಕಡೆಯಿಂದ ಮ್ಯಾಟರ್ ಬಂದಿಲ್ವಾ? ಐ ಥಿಂಕ್ ಈಗ ಕಮಿಷನರ್ ಫೋನ್ ತಗೊಂಡ್ರು, ನಂಬರ್ ಡಯಲ್ ಮಾಡಿದ್ರು, ಇನ್ಫೆಂಟ್ರಿ ರೋಡು, ಕಬ್ಬನ್ ಪಾರ್ಕ್, ಚಾಲುಕ್ಯ ಸರ್ಕಲ್ ಆ ಬಂದು ನೋಡಿ ಫೋನ್. ಟೇಕ್ ದ ಫೋನ್ ಯಾರ್. ಹಲೋ ಹಲೋ ಶಿವಮೂರ್ತಿ, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾರ್ನಿಂಗ್. ನಿಮ್ಮ ಹತ್ರ ವಿಕ್ರಮ್ ಅಂತ ಒಬ್ಬ ಹುಡುಗ ಬರ್ತಾನೆ, ಅವನ ಹತ್ರ ಪೊಲೀಸ್ ಡ್ಯೂಟಿ ಲಿಸ್ಟ್ ಮತ್ತು ಕರ್ತವ್ಯಗಳ ಪ್ರೊಫಾರ್ಮಾಗೆ ನಿಮ್ಮ ಸಿಗ್ನೇಚರ್ ಆಗಿ ನನ್ನ ಹತ್ರ ಕಳಿಸಿ ಸರ್. ಈ ಹುಡುಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿದ್ದಾನೆ ಸರ್. ಛೇ 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 ಛೇ, ಹಾಗೇನಿಲ್ಲ ಸರ್. ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. ಹಲೋ ಕೇಳಿಸ್ತಾ ಇದೆಯಾ? ಅವನು ಪೊಲೀಸ್ ಅಲ್ಲ. ಅದು ಆ ಹುಡುಗ ನೋಡಿ, ಕೇಳಿಸ್ಕೊಳ್ಳಿ, ಆ ಹುಡುಗ ಪೊಲೀಸ್ ಅಲ್ಲ. ಆ ಡಾಕ್ಯುಮೆಂಟ್ಸ್ ಸೈನ್ ಹಾಕಿ ನನ್ನ ಹತ್ರ ಕಳಿಸಿ. ಓಕೆ ಓಕೆ ಸರ್, ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಲೈ ಕೇಳಿಸ್ಕೊಂಡೇನಾ? ಏನೇನ ಮಾತಾಡ್ತಾರೆ? ತಗೋ ಇದು ತಗೊಂಡು ಹೋಗಿ ಕಮಿಷನರ್ ಕೊಡು. ಮರಿ ನನ್ನ ಮಾತು ಕೇಳ ಸರ್. ನಮ್ಮ ತಾಯಿ ಸತ್ಯವಾಗ್ಲು ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರು ಸರ್. ಓಕೆ ಓಕೆ. ನೀವು ನೋಡಿದ್ರೆ ನಾನು ಪೊಲೀಸೇ ಅಲ್ಲ ಅಂತ ಆ ನನ್ನ ಮಗ ದುಶ್ಮನ್ ಹೇಳ್ಬಿಟ್ರಲ್ಲ ಸರ್. ಒಂದು ನಿಮಿಷ, ನಾನು ಪೊಲೀಸ್ ಆಗೋದೆ ಅಂದ್ಕೊಂಡು ನೀವು ಕೂಡ ಯೂನಿಫಾರ್ಮ್ ಇನ್ನೂ ಲೇಟ್ ಆಗುತ್ತೆ ಅಂತ. ನಮ್ಮ ಮನೆ ಪಕ್ಕ ಒಂದು ಅಂಗಡಿ ಇದೆ ಸರ್, ಜಿಂಗಾಡಿ ಅಂತ ಟೇಲರ್ ಸರ್. ಪಾಪ ಮುದುಕ ಸರ್. ಮರಿ ನಾನು ಅವನಿಗೆ ಬಟ್ಟೆ ಹೊಲಿಯಕ್ಕೆ ಕೊಟ್ಟು ಟಾರ್ಚರ್ಗೆ ಸರ್ ಮಿಷಿನ್ ಹೊಡೆದು ಹೊಡೆದು ಶರ್ಟ್ ಹೊಲಿದು ಪ್ಯಾಂಟ್ ಹೊಲಿಯೋಕ್ಕಾಗದೆ ಗ್ಲೂಕೋಸ್ ಹಾಕೊಂಡು ಅಡ್ಮಿಟ್ ಆಗ್ಬಿಟ್ಟಿದ್ದಾನೆ ಸರ್. ಓಕೆ ರಾಜನ ಮಾತು ಕೇಳು. ಇಷ್ಟೆಲ್ಲ ಕಷ್ಟಪಟ್ಟರು ನಾನು ಪೊಲೀಸ್ ಅಲ್ಲ ಅಂತ ಕಪ್ಪಾಳು ಕೊಡ್ರೆ ಹೇಳ್ಬಿಟ್ರಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಅಳ್ಬೇಡ ಅಳ್ಬೇಡ, ತಡ್ಕೋ. ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಬರ್ತಾರೆ ಬರ್ತಾರೆ, ನಾನು ಫೋನ್ ಮಾಡಿದ್ದೀನಿ ನೋಡು. ಅವರೇ ಬಂದ್ಬಿಟ್ಟು ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್ ನೀವು ಬಂದಿದ್ದಕ್ಕೆ. ನಾನು ಹುಟ್ಟಿಸಿದ ಮಕ್ಕಳನ್ನು ಇಷ್ಟು ಸಮಾಧಾನ ಮಾಡಿರಲಿಲ್ಲ. ಏನಾಯಿತು? ಏನಿಲ್ಲ ಸರ್, ನಮ್ಮ ಪೊಲೀಸ್ ಆಫೀಸರ್ ಹತ್ರ ನೀನು ಪೊಲೀಸ್ ಅಲ್ಲ ಅಂತಂದೆ, ಅಷ್ಟಕ್ಕೆ ಬಿಕ್ಕಿ ಬಿಕ್ಕಿ ಮಗು ಥರ ಅಳ್ತಾ ಇದ್ದಾನೆ. ನೀ ಪುಣ್ಯ ಕಟ್ಕೊಂಡು ಬಂದಿದೆಯೋ ಮಹಾಪಾಪ ಮಾಡಿದೆಯೋ ನನಗಂತೂ ಗೊತ್ತಿಲ್ಲ. ಯಾಕೆ ಸರ್ ಮತ್ತೆ ಏನೇನೋ ಮಾತಾಡಿ ಹೆದರಿಸ್ತಾ ಇದ್ರಲ್ಲ ಸರ್. ಹಾಗೇನಿಲ್ಲ. ಹಾಂ, ಸೊ ನೀ ಪೊಲೀಸ್ ಆಗೋದಕ್ಕೆ ರೆಡಿ ಆಗಿದೆಯಾ? ಥೋ ಹೋಗಪ್ಪ ಸರ್. ನಿಮ್ಮ ಹೋಮ್ ಮಿನಿಸ್ಟರ್ ಕಾರ್ ಮೇಲರ ಕೆಂಪು ಗೂಟದ ಮೇಲೆ ಹಣಗೂ ರೆಡಿ ಆಗಿದ್ದೀನಿ ಸರ್. ನೋಡು ಹೇಳಿ ಸರ್, ನಮ್ಮ ಹಿಂದಿನ ಇತಿಹಾಸದಲ್ಲಿ ಮತ್ತು ಮುಂದಿನ ಭವಿಷ್ಯತ್ನಲ್ಲಿ ನಿನ್ನಂಥ ಆಫೀಸರ್ ಆಗಿದ್ದಾರೆ ಅಂತ ನನಗೆ ಅನಿಸಲ್ಲ. ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಟ್ರೈನಿ ಮತ್ತು ಅಪ್ರೆಂಟಿಸ್ ಟ್ರೈನಿ ಇರ್ತಾರಲ್ಲ, ಹಾಗೆ ನೀನು ಅಪ್ರೆಂಟಿಸ್ ಪೊಲೀಸ್, ಯು ವಿಲ್ ಬಿ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಟು ಮೀ. ಒಂದು ಮಾತು ಗಮನದಲ್ಲಿಟ್ಟು ಕೇಳಿಸ್ಕೋ. ಆಮೇಲೆ ನೀನು ನಿನಗೆ ಅಪ್ರೆಂಟಿಸ್ ಪೊಲೀಸ್ ಆಗಬೇಕು ಅನಿಸಿದ್ರೆ ಆಗ ಮುಂದುವರಿಸೋಣ. ನೀನು ಕೆಲಸ ಮಾಡಬೇಕಾಗಿರೋ ಭಾಗದ ಹೆಸರು
ವಿಕ್ರಮ್ ತೀರ್ಥ, ಕರ್ನಾಟಕದ ಗಡಿನಾಡು. ಅಲ್ಲಿ ಬೇರೆ ಪೊಲೀಸ್ನಿಗೆ ಸಿಗೋ ಯಾವ ಸವಲತ್ತು ನಿನಗೆ ಸಿಗಲ್ಲ. ಗನ್ ಪವರ್, ಬೋರ್ಡಿಂಗ್, ಜೀಪ್, ಟಿ ಎ, ಡಿ ಎ ಏನೂ ಸಿಗಲ್ಲ. ನಿನ್ನ ಸಂಬಳ ಕೂಡ ನನ್ನ ಪರ್ಸ್ನಲ್ ಪಾಕೆಟ್ನಿಂದ ಪ್ರತಿ ತಿಂಗಳ ನಿನಗೆ ಹೋಗುತ್ತೆ. ನಿನ್ನ ಜಾಗದಲ್ಲಿ ನಮ್ಮ ಕಡೆಯಿಂದ ಯಾವ ವ್ಯಕ್ತಿನೂ ಕೆಲಸ ಮಾಡಲ್ಲ, ಮತ್ತು ನಿನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಬಂದರೂ ಬರಬಹುದು. ಇದಕ್ಕೆಲ್ಲ ನೀನು ರೆಡಿಯಾಗಿದೆಯಾ? ಸರ್, ಈಗ ನಾನು ಪೊಲೀಸಾ? ಹೌದು, ಪೊಲೀಸೇ. ಅಷ್ಟು ಸಾಕ್ಬಿಡಿ, ನಾನು ಪೊಲೀಸ್ ಅಂದ್ರೆ ಇನ್ ಮುಂದೆ ಏನ್ ಬಂದ್ರು ನೋಡ್ಕೊಂತೀನಿ, ನೋ ಪ್ರಾಬ್ಲಮ್. ನೋಡು, ನೀನು ಕೆಲಸ ಮಾಡ್ತಿರೋದು ನಮ್ಮಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ತಿಳಿತಾ ಸರ್? ನಾನು ಡೌಗ್ ಹೇಳ್ಬಿಟ್ಟಿದ್ದೀನಿ ಸರ್. ಸರ್, ಬಟ್ ನೋ ಪ್ರಾಬ್ಲಮ್ ಸರ್, ಐ ವಿಲ್ ಮ್ಯಾನೇಜ್ ಇಟ್ ಸರ್. ಓಕೆ ಸರ್, ನನಗೊಂದು ಡೌಟು. ನೀವು ಹೋಮ್ ಮಿನಿಸ್ಟರ್ ಆಗಿದ್ಕೊಂಡು ಯಾಕೆ ಈ ಥರ ಸೀಕ್ರೆಟ್ ಆಗಿ ಕೆಲಸ ಮಾಡಿಸ್ತಿದ್ದೀರಾ? ನಿಮ್ಗಿರೋ ಪವರ್ಗೆ ನೀವು ಏನು ಬೇಕಾದ್ರೂ ಮಾಡ್ಬೋದಲ್ವಾ? ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹೆತ್ತ ತಾಯಿಯನ್ನು ತಲೆ ಹಿಡಿಯೋ ರಾಜಕಾರಣಿಗಳು ಅನಾದಿ ಕಾಲದಿಂದ ಈ ಭೂಮಿಯ ಮೇಲಿದ್ದಾರೆ. ಅದರ ಪರಿಣಾಮನೇ ನೀನು ಹೋಗ್ತಿರುವಂಥ ಜಾಗ. ನಿನಗೊಂದು ಲೆಟರ್ ಬರುತ್ತೆ, ಅದರಲ್ಲಿ ನೀನೇನು ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಬರೆದಿರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂದಾಗೆ ನಿನ್ನ ಡೋವನ್ನು ಚೆನ್ನಾಗಿ ನೋಡ್ಕೊ, ಈ ಕೆಲಸದಲ್ಲಿ ಆಕಿನ ಮರಿಬೇಡ. ಇಲ್ಲ ಸರ್, ಖಂಡಿತ. ಸರ್, ತಗೊಳ್ದೆ ಹೋಗ್ತಿದ್ದೀರಾ? ಏನು ಸಲ್ಯೂಟ್.